ಗುಡ್ ಮಾರ್ನಿಂಗ್ ಎವ್ರಿವನ್. ಈ ಎಪಿಸೋಡ್ನಲ್ಲಿ ನಾನು ನಿಮಗೆ ಕರ್ನಾಟಕ ಪಿ ಯು ಸಿ ಸೆಕೆಂಡ್ ಇಯರ್ ಮ್ಯಾಥಮೆಟಿಕ್ಸ್ ಬ್ಲೂ ಪ್ರಿಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲು ಹೋಗ್ತಾ ಇದ್ದೇನೆ. ಅಂದರೆ ಯಾವ ರೀತಿ ಚಾಪ್ಟರ್ ವೈಸಲ್ಲಿ ವೈಟೇಜ್, ಅಂದರೆ ಚಾಪ್ಟರ್ ವೈಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಇಲ್ಲಿ ಕ್ವಶನ್ ಪೇಪರ್ನಲ್ಲಿ ಅನ್ನೋದು ಮಾಹಿತಿ ನಿಮಗೆ ಹೇಳ್ತೇನೆ. ವಿಡಿಯೋದಲ್ಲಿ ಡೀಟೇಲ್ ಆಗಿ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಯಾವ ಕಾನ್ಸೆಪ್ಟ್ಸ್ ಮೇಲೆ ಕೇಳಲಾಗುತ್ತೆ ಚಾಪ್ಟರ್ ವೈಸ್ ಅನ್ನೋದನ್ನ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಮುಂಬರುವಂಥ ವಿಡಿಯೋಗಳಲ್ಲಿ. ಚಾಪ್ಟರ್ ವೈಸ್ ಇದು ಒಂದು ಟೋಟಲ್ ಎಲ್ಲ ಚಾಪ್ಟರ್ಸ್ನಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೇನೆ. ಮುಂಬರುವಂಥ ವಿಡಿಯೋಗಳಲ್ಲಿ ಪರ್ಟಿಕ್ಯುಲರ್ ಚಾಪ್ಟರ್ ವೈಸ್ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ರೀತಿ ಇದೆ ಮತ್ತು ಪ್ರಶ್ನೆಗಳನ್ನು ಸಹ ಕೊಡ್ತೇನೆ, ಕಾನ್ಸೆಪ್ಟ್ಸ್ ಯಾವುದ್ರ ಮೇಲೆ ಕೇಳಲಾಗುತ್ತೆ ಡೀಟೇಲ್ ಎಕ್ಸ್ಪ್ಲನೇಷನ್ನ ಮುಂಬರುವಂಥ ವಿಡಿಯೋಗಳಲ್ಲಿ ಮಾಡ್ತೇನೆ. ಈ ವಿಡಿಯೋದಲ್ಲಿ ಎಲ್ಲ ಚಾಪ್ಟರ್ಸ್ಗಳನ್ನು ನಾನು ನಿಮಗೆ ಇಲ್ಲಿ ಕನ್ಸಿಡರ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಮತ್ತು ನಿಮಗೆ ಸ್ಟಡಿ ಮಟೀರಿಯಲ್ ಬೇಕಿತ್ತು ಅಂದರೆ kannadakapayalpo.com ವಿಸಿಟ್ ಮಾಡಿ, ಹಾಗೂ ನಿಮಗೆ ಕ್ವಿಕ್ ಅಪ್ಡೇಟ್ಸ್ ಆಗಿ ನೀಟ್, JEE ಮತ್ತು ಆಮೇಲೆ KCSE ಸಂಬಂಧಿಸಿದಾಗಲಿ, PUC ಸೆಕೆಂಡ್ ಇಯರ್ಗಳಲ್ಲಿ, PUC ಫಸ್ಟ್ ಇಯರ್ಗೆ ಸಂಬಂಧಿಸಿದಾಗಿ ನಿಮಗೆ ಮಾಹಿತಿ ಬೇಕಿತ್ತು ಅಂದರೆ ಕ್ವಿಕ್ ಆಗಿ ಬೇಕಿತ್ತು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು, ಅದರ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ. ಮತ್ತು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂಬರುವಂಥ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ. ಸೊ ಈಗ ನಾವು ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೆಟ್ ಸ್ಟಾರ್ಟ್. ಇದು ನೋಡೋಣ, ಇಲ್ಲಿ ನೋಡಿ ನಾನು ಆಲ್ರೆಡಿ ಚಾಪ್ಟರ್ಸ್ ಬರೆದಿದ್ದೇನೆ, 13 ಚಾಪ್ಟರ್ಸ್ ಬರೆದಿದ್ದೇನೆ ರಿಲೇಷನ್ ಫಂಕ್ಷನ್ ಇಂದ ಪ್ರಾಬಬಿಲಿಟಿವರೆಗೂ ಯಾವ ರೀತಿ ಇಲ್ಲಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಅನ್ನೋದನ್ನ ನೋಡಿ. 1 ಮಾರ್ಕ್ಸ್ ಅಂದರೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಡಿ ಆಗಿ ಮಾಡಿದ್ದೇನೆ. ಆಲ್ರೆಡಿ ಪಾರ್ಟ್ 1 ಅಲ್ಲಿ ನಾನು ನಿಮಗೆ ಯಾವ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದೆ. ಬಟ್ ಅಲ್ಲಿ ವಿಡಿಯೋ ಲೆಂದಿ ಆ ಕಾರಣದಿಂದಾಗಿ ಇಲ್ಲಿ ನಾನು ಪಾರ್ಟ್ 2 ಮಾಡಿದ್ದೇನೆ. ಸೊ ಇಲ್ಲಿ ಬ್ಲೂ ಪ್ರಿಂಟ್ ಹೇಳ್ತಾ ಇದೆ ನೋಡಿ. ಪಾರ್ಟ್ ಎ ಅಂದರೆ 1 ಮಾರ್ಕ್ಸ್ ಪ್ರಶ್ನೆ, ಇಲ್ಲಿ ರಿಲೇಷನ್ ಫಂಕ್ಷನ್ ಇಂದ ಒಂದು ಕ್ವಶನ್ ಬರುತ್ತೆ, ಇಲ್ಲಿ ಒಂದು ಪ್ರಶ್ನೆನ ಒಂದು ಕ್ವಶನ್ ಬರುತ್ತೆ, ಆಮೇಲೆ ಇಲ್ಲಿ ನೀವು ಒಂದು ಕ್ವಶನ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಇಲ್ಲಿ ಒಂದು ಕ್ವಶನ್ ಬರುತ್ತೆ, ಇಲ್ಲಿ ಪಾರ್ಟಿನಲ್ಲಿ ಯಾವುದೇ ರೀತಿಯಲ್ಲಿ ಕ್ವಶನ್ ಬರುವುದಿಲ್ಲ. 1 ಮಾರ್ಕ್ಸಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ, ಯೂಸಲಿ ಫಸ್ಟ್ ಡೆಫಿನಿಷನ್ಸ್ ಬೈಜೆಕ್ಟಿವ್ ಫಂಕ್ಷನ್ ಆಗಲಿ, ಒನ್ ನೋನ್ ಆಂಟೋ ಫಂಕ್ಷನ್, ರಿಫ್ಲ್ಯಾಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್, ಈಕ್ವಲೆನ್ಸ್ ರಿಲೇಷನ್, ಈ ರೀತಿ ಡೆಫಿನಿಷನ್ಸ್ ಇದೆ, ಬೈನರಿ ಆಪರೇಷನ್ ಅಂತ ಇದೆ, ಆ ಎಲ್ಲ ಡೆಫಿನಿಷನ್ಸ್ನ ಪರ್ಫೆಕ್ಟಾಗಿ ನೀವು ಅಕಾರ್ಡಿಂಗ್ ಟು NCERT ನೀವು ಸ್ಟಡಿ ಮಾಡಬೇಕಾಗತ್ತೆ. ಮತ್ತು ಆಮೇಲೆ ಅಲ್ಲಿ ಭಾಳ ಸಿಂಪಲ್ಲಾಗಿ ಕಮ್ಯುಟೇಟಿವ್ ಮೇಲೆ ಪ್ರಾಬ್ಲಮ್ಸ್ ಅಲ್ಲಿ ಬರ್ಬೋದು, ಅಥವಾ ಯಾವುದಾದ್ರೊಂದು ಫಂಕ್ಷನ್ ಕೊಡ್ತಾನೆ ಅದು ಬೈನರಿ ಆಪರೇಷನ್ ಇದೆಯೋ ಇಲ್ಲೋ ಅದನ್ನ ಚೆಕ್ ಮಾಡೋದು, ಆ ಒಂದು ಪ್ರಾಬ್ಲಮ್ನ ಕೊಡ್ಬೋದು. ಇದಲ್ಲದೆ ಮತ್ತು ಆಮೇಲೆ ಎಕ್ಸಾಂಪಲ್ಸ್ ಕೇಳ್ತಾನೆ, ಒಂದು ಎಕ್ಸಾಂಪಲ್ ಕೊಡಿ, ಅದು ಈಕ್ವಲೆನ್ಸ್ ಆಗಿ ಅಥವಾ ರಿಫ್ಲ್ಯಾಕ್ಸಿವ್ ಸಿಮೆಟ್ರಿಕ್ ಅಥವಾ ಟ್ರಾನ್ಸಿಟ್ ಆಗಿರ್ಬೋದು ಅಂದರೆ ಈ ರೀತಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಹೇಳ್ತೇನೆ ಮುಂಬರುವ ವಿಡಿಯೋದಲ್ಲಿ ಆ ಪ್ರಶ್ನೆಗಳನ್ನು ಸಹ ಕೊಡ್ತೀನಿ, ನಿಮಗೆ ಒಂದು ಐಡಿಯಾ ಇರಲಿ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಇಲ್ಲಿ ಪ್ರಶ್ನೆನ ಕೇಳಲಾಗುತ್ತೆ ಅಂತ. ಸೊ ಅದೇ ರೀತಿ 2 ಮಾರ್ಕ್ಸ್ಗೆ ನಾವು ನೋಡಿದಾಗ ಇಲ್ಲಿಯೂ ಸಹ ಮ್ಯಾಕ್ಸಿಮಮ್ ಆಗಿ 2 ಮಾರ್ಕ್ಸ್ಗೆ ಒನ್ ಆನ್ ಟು ಫಂಕ್ಷನ್ ಮೇಲೆ ಕೇಳ್ತಾನೆ. ಇದಲ್ಲದೆ ಅಸೋಸಿಯೇಟಿವ್ ಹಾಗೂ ಕಮ್ಯುಟೇಟಿವ್ ಮೇಲೆ ಬಹಳಷ್ಟು ಸಲ ಕೇಳಿರ್ತಾನೆ. ಮತ್ತು ಯಾವುದಾದ್ರೊಂದು ಫಂಕ್ಷನ್ ಕೊಟ್ಟು ಅದು ಬೈನರಿ ಆಪರೇಷನ್ ಇದೆಯಲ್ಲೋ, ಐಡೆಂಟಿಟಿ ಎಲಿಮೆಂಟ್ನ ಫೈಂಡ್ ಔಟ್ ಮಾಡಿ ಅಂತಲೇ ಕೇಳ್ಬೋದು. ಬಟ್ ಇಲ್ಲಿ 2 ಮಾರ್ಕ್ಸ್ಗೆ ಮ್ಯಾಕ್ಸಿಮಮ್ ಆಗಿ ನೋಡಿದ್ರೆ, ಮತ್ತು ಇದಲ್ಲದೆ FOG ಮತ್ತು GF ಮೇಲೂ ಸಹ ಕೇಳ್ಬೋದು. ಹಾಗಾಗಿ 2 ಮಾರ್ಕ್ಸ್ ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು 1 ಆನ್ 2 ಫಂಕ್ಷನ್ ಮೇಲೆ, ಅಥವಾ FOG ಮತ್ತು GF ಕಂಪೋಸಿಟ್ ಫಂಕ್ಷನ್ನಲ್ಲಿ ಕಂಡಿಡಿಯನ್ನು ಕೇಳ್ಬೋದು, FOG ಮತ್ತು GF ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಸೊ ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು 3 ಮಾರ್ಕ್ಸಲ್ಲಿ ನಾವು ಮ್ಯಾಕ್ಸಿಮಮ್ ಆಗಿ ನೀವು ಸ್ವಲ್ಪ ನೋಡಿದ್ರೆ, ಅಲ್ಲಿ ಆ್ಯಸ್ ಪರ್ ದ ರೂಲ್ ಏನಂದರೆ ಈಕ್ವಲೆನ್ಸ್ ರಿಲೇಷನ್ ಅಂದರೆ ಕೊಟ್ಟಿರುವಂಥ ಫಂಕ್ಷನ್ ಅದು ರಿಲೇಷನಲ್ಲಿ ರಿಫ್ಲೆಕ್ಸ್ ಇದು, ಸಿಮೆಟ್ರಿಕ್ ಇದು, ಟ್ರಾನ್ಸಿಟ್ ಇದು, ಮತ್ತು ಈಕ್ವಲೆನ್ಸ್ ಇದೆಯಲ್ಲ ಚೆಕ್ ಮಾಡೋದಕ್ಕೆ ಅಲ್ಲಿ ಕೇಳ್ಬೋದು. ಮತ್ತು ಆಮೇಲೆ ಒಂದೊಂದು ಆಟೋ ಮೇಲೆ ಸ್ವಲ್ಪ ಕಾಂಪ್ಲೆಕ್ಸ್ ಇರುವಂಥ ಪ್ರಾಬ್ಲಮ್ಸ್ನ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ನೀವು ಇಲ್ಲಿ 5 ಮಾರ್ಕ್ಸ್ ನೋಡಿದ್ರೆ, ದ ಗಿವನ್ ಫಂಕ್ಷನ್ ಈಸ್ ಇನ್ವರ್ಟಿಬಲ್ ಆರ್ ನಾಟ್, ಯು ಹ್ಯಾವ್ ಟು ಚೆಕ್ ಇಟ್ ಇನ್ವರ್ಟಿಬಲ್ ಇದೆಲ್ಲ ಅಂತ ಪ್ರೂವ್ ಮಾಡಬೇಕಾಗತ್ತೆ. ಅಲ್ಲಿ ಪ್ರೂವ್ ದಟ್ ಪ್ರಾಬ್ಲಮ್ ಕೇಳಲಾಗುತ್ತೆ. ಮತ್ತು ಫೈಂಡಿಂಗ್ ದ ಇನ್ವರ್ಸ್ ಆಫ್ ದ ಗಿವನ್ ಫಂಕ್ಷನಲ್ಲಿ ಕೇಳೋದು, ಒನ್ ಟೈಪ್ ಪ್ರಾಬ್ಲಮ್ ಇದೆ 5 ಮಾರ್ಕ್ಸಲ್ಲಿ. ಸೊ ಇದನ್ನು ನೀವು ಚೆನ್ನಾಗಿ ಸ್ಟಡಿ ಮಾಡಿ. ಟೋಟಲ್ ಆಗಿ ಇಲ್ಲಿ ನಿಮಗೆ ಈ ಒಂದು ಚಾಪ್ಟರ್ನಿಂದ ನಿಮಗೆ ಟೋಟಲ್ ಆಗಿ 11 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಈ ಒಂದು ಚಾಪ್ಟರ್ನಿಂದ 11 ಮಾರ್ಕ್ಸ್ ನಿಮಗೆ ಬರುತ್ತೆ. ಅದೇ ರೀತಿ ಇನ್ವರ್ಸ್ ನಿಮಗೆ ಫಂಕ್ಷನ್ ಮೇಲೆ ನೀವು ನೋಡಿದ್ರೆ 1 ಮಾರ್ಕ್ಸ್ ಒಂದು ಪ್ರಶ್ನೆ, ಒಂದು ಕ್ವಶನ್ ಬರಲಾಗುತ್ತೆ. ಮತ್ತು 2 ಮಾರ್ಕ್ಸ್ಗೆ ಒಂದು 2 ಕ್ವಶನ್ ಇಲ್ಲಿ ಬರುತ್ತೆ. ಅದೇ ರೀತಿ 3 ಮಾರ್ಕ್ಸ್ಗೆ ಒಂದು ಪ್ರಶ್ನೆನ ಕೇಳಲಾಗುತ್ತೆ. ಟೋಟಲ್ ಆಗಿ ಇಲ್ಲಿ ನಿಮಗೆ 3 + 4 = 7 ಮಾರ್ಕ್ಸ್ ನಿಮಗೆ ಈ ಚಾಪ್ಟರಿಂದ ಬರುತ್ತೆ. ಸೊ 1 ಮಾರ್ಕ್ಸ್ ಪ್ರಶ್ನೆಯಲ್ಲಿ ಅಂದರೆ ಇಲ್ಲಿ ನೀವು ಯಾವ ಥರದ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಯೂಸ್ವಲಿ ಸುಮ್ಮನೆದು ರೈಟ್ ಡೊಮೇನ್ ಆ್ಯಂಡ್ ರೇಂಜ್ ಆಫ್ ಇನ್ವರ್ಸಿಬಿಲಿಟಿ ಫಂಕ್ಷನ್, ಅದು ಸೈನ್ ಇನ್ವರ್ಸ್ ಆಗಿರ್ಬೋದು, ಅಲ್ಲಿಂದ ಕಾಟ್ ಇನ್ವರ್ಸ್ ಎಕ್ಸ್ ಆಫ್ವರೆಗೆ ನೀವು ಡೊಮೇನ್ ಹಾಗೂ ರೇಂಜನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಅಲ್ಲಿ ಕೇಳ್ಬೋದು. ಮತ್ತು 2ನೇ ಪ್ರಶ್ನೆಯಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಬರುತ್ತೆ, ಒಂದು ಇನ್ವರ್ಸಿಬಿಲಿಟಿ ಫಂಕ್ಷನ್ ಕೊಡ್ತಾನೆ, ನೀವು ಅಲ್ಲಿ ಎಕ್ಸ್ ಫೈಂಡ್ ಔಟ್ ಮಾಡಬೇಕು ಆ ಒಂದು ಇಕ್ವೇಷನ್ಗೆ ಸ್ಯಾಟಿಸ್ಫೈ ಆಗುವ ಹಾಗೆ. ಮತ್ತು 3ನೇದು ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಎನಿ ಇನ್ವರ್ಸಿಬಿಲಿಟಿ ಫಂಕ್ಷನ್, ಒಂದು ಫಂಕ್ಷನ್ ಕೊಟ್ಟು ಅಂದರೆ ಇನ್ವರ್ಸಿಬಿಲಿಟಿ ಫಂಕ್ಷನ್ ಕೊಟ್ಟು ಪ್ರಿನ್ಸಿಪಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾನೆ. ಈ ರೀತಿ ಪ್ರಶ್ನೆಗಳನ್ನು ನೀವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ನಿಮಗೆ 2 ಮಾರ್ಕ್ಸ್ಗೆ ನಾವು ನೋಡಿದ್ರೆ ಪ್ರೂವ್ ದಟ್ ಮೇಲೆ ಬರುತ್ತೆ, ಮತ್ತು ಪ್ರಾಪರ್ಟೀಸ್ ಮೇಲೆ ಬರುತ್ತೆ, ಇದಲ್ಲದೆ ಸಿಂಪ್ಲೆಸ್ಟ್ ಫಾರ್ಮ್ ಮೇಲೆ ಬರುತ್ತೆ, ಮತ್ತು ಫಂಡಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್ ಮೇಲೆ ಸಹ ನೀವು ಇಲ್ಲಿ 2 ಮಾರ್ಕ್ಸ್ಗೆ ಇಲ್ಲಿ 2 ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ
ತ್ರೀ ಮಾರ್ಕ್ಸ್ಗೆ ನಾವಿಲ್ಲಿ ನೋಡಿದ್ರೆ ಸಾಲ್ವ್ ಫಾರ್ ಎಕ್ಸ್ ಮೇಲೆ ಯೂಸಲ್ಲಿ ಬರುತ್ತೆ, ಅಲ್ಲಿ ಪ್ರಶ್ನೆಗಳನ್ನು ಮತ್ತು ಸಿಂಪ್ಲೆಸ್ಟ್ ಫಾರ್ಮ್ ಮೇಲೆ ಸ್ವಲ್ಪ ಕಾಂಪ್ಲೆಕ್ಸ್ ಪವರ್ ಪ್ರಾಬ್ಲಮ್ಸ್ ಅದರಲ್ಲಿ ಬರ್ಬೋದು ಅದರ ಮೇಲೆ. ಹಾಗಾಗಿ ಇದರ ಈ ರೀತಿ ನಾನು ಹೇಳ್ತೀನಿ ಆ ಕಾನ್ಸೆಪ್ಟ್ ಮೇಲೆ ನೀವು ಪ್ರಾಕ್ಟೀಸ್ ಮಾಡಿ. ಅದೇ ರೀತಿ ನೀವು ಮ್ಯಾಟ್ರಿಕ್ಸನ್ನು ನೋಡಿದ್ರೆ ಒಂದು ಕ್ವೆಶನ್ ಇಲ್ಲಿ ಬರುತ್ತೆ, ಒಂದು ಮಾರ್ಕ್ಸ್ಗೆ ಟೂ ಮಾರ್ಕ್ಸ್ ಇಲ್ಲಿ ಯಾವುದೇ ರೀತಿ ಪ್ರಶ್ನೆ ಇರೋದಿಲ್ಲ, ತ್ರೀ ಮಾರ್ಕ್ಸ್ಗೆ ಒಂದು ಕ್ವೆಶನ್ ಬರುತ್ತೆ, ಫೈವ್ ಮಾರ್ಕ್ಸ್ಗೆ ಒಂದು ಕ್ವೆಶನ್ ಬರುತ್ತೆ. ಸೊ ಇಲ್ಲಿ ಪಾರ್ಟಿನಲ್ಲಿ ಯಾವುದೇ ರೀತಿ ಕ್ವೆಶನ್ ಇಲ್ಲದೆ ಇರೋದಿಲ್ಲ. ಸೊ ಟೋಟಲ್ ಆಗಿ 5, 8, 9 ಮಾರ್ಕ್ಸ್ ಚಾಪ್ಟರ್ ಇದು. ಮ್ಯಾಟ್ರಿಕ್ಸ್ನಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಒಂದು ಮಾರ್ಕ್ಸ್ಗೆ ಒಂದು ಮೊದಲನೇದು ಡೆಫಿನಿಷನ್ಸ್ ಆಫ್ ಮ್ಯಾಟ್ರಿಕ್ಸ್, ಸ್ಕೇಲರ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಸ್ಕ್ವೇರ್ ಮ್ಯಾಟ್ರಿಕ್ಸ್. ಮ್ಯಾಕ್ಸಿಮಮ್ ಆಗಿ ಸ್ಕೇಲರ್ ಮ್ಯಾಟ್ರಿಕ್ಸ್ ಕೇಳಲಾಗುತ್ತೆ, ಅದನ್ನು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಿ ಅಂದರೆ ಓದ್ಕೊಳ್ಳಿ ಡೆಫಿನಿಷನ್ ಆ್ಯಸ್ ಪರ್ ದ ಎನ್ ಸಿ ಆರ್ ಟಿನೇ ಬರೀಬೇಕಾಗುತ್ತೆ. ಮತ್ತು ಇಲ್ಲಿ ಟೂ ಮಾರ್ಕ್ಸ್ಗೆ ಪ್ರಶ್ನೆ ಇರೋದಿಲ್ಲ. ಹಾಗೆ ತ್ರೀ ಮಾರ್ಕ್ಸ್ಗೆ ನೀವು ಇಲ್ಲಿ ನೋಡಿದ್ರೆ ಅಲ್ಲಿ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಒಂದು ಮ್ಯಾಟ್ರಿಕ್ಸ್ನ ಕೊಡಲಾಗುತ್ತೆ, ಸಿಮೆಟ್ರಿಕ್ ಹಾಗೂ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಹಾಗೆ ಅಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ, ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ ಒಂದು ಮ್ಯಾಟ್ರಿಕ್ಸ್. ಆ ರೀತಿ ಪ್ರಶ್ನೆ ನೀವು ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಭಾಳ ಸಿಂಪಲ್ ಆಗಿರುತ್ತೆ, ಭಾಳ ಕಡಿಮೆ. ಬಟ್ ಮ್ಯಾಕ್ಸಿಮಮ್ ಆಗಿ ಕೇಳೋದು ಫೈಂಡ್ ಎ ಇನ್ವರ್ಸ್ ಬೈ ಯೂಸಿಂಗ್ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ ಅಂತ ಒಂದು ಮೆಥಡ್ ಇದೆ, ಅದರ ಮೇಲೆ ಕೇಳಲಾಗುತ್ತೆ. ಅದಕ್ಕೆ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ ಆಪರೇಷನ್ ಮೆಥಡ್ ಅಂತೂ ಸಹ ಕರೀತಾರೆ, ಅದು ಮ್ಯಾಕ್ಸಿಮಮ್ ಆಗಿ ಕೇಳುತ್ತಾರೆ. ಮತ್ತು ಇನ್ನೊಂದು ಮೂರನೇದು ಕೇಳಿದರೆ ಅಲ್ಲಿ ಥಿರಮ್ಸ್ ಇದೆ, ಒಂದು ನಾಲ್ಕು ಥಿರಮ್ಸ್ ಇದೆ, ಅದನ್ನು ಪರ್ಫೆಕ್ಟಾಗಿ ಆ ಥಿರಮ್ಸ್ ಮೂರು ಮಾರ್ಕ್ಸಲ್ಲಿ ಸಹ ಕೇಳ್ಬೋದು. ಮತ್ತು ಫೈವ್ ಮಾರ್ಕ್ಸ್ಗೆ ಬೇಸಿಕ್ ಎಡಿಷನ್, ಮಲ್ಟಿಪ್ಲಿಕೇಶನ್ ಮತ್ತು ಸಬ್ಟ್ರಾಕ್ಷನ್ ಮೇಲೆ ಕೇಳಲಾಗುತ್ತೆ. ಭಾಳ ಸಿಂಪಲ್ ಆಗಿರುವಂಥ ಪ್ರಶ್ನೆ ಅದು, ಪ್ರೂವ್ ದಟ್ ಮೇಲೆ ನಿಮಗೆ ಅಲ್ಲಿ ಪ್ರಶ್ನೆ ಬರುತ್ತೆ. ಟೋಟಲ್ ದಿಸ್ ಚಾಪ್ಟರ್ ಕ್ಯಾರೀಸ್ 9 ಮಾರ್ಕ್ಸ್. ಅದೇ ರೀತಿ ಡಿಟರ್ಮೆಂಟ್ನಲ್ಲಿ ನಾವು ನೋಡಿದ್ರೆ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ, ಟೂ ಮಾರ್ಕ್ಸ್ಗೆ ಒಂದು ಕ್ವೆಶನ್ ಕೇಳಲಾಗುತ್ತೆ, ತ್ರೀ ಮಾರ್ಕ್ಸ್ಗೆ ಯಾವುದೇ ರೀತಿ ಮಾರ್ಕ್ಸ್ ಇಲ್ಲಿ ಇರುವುದಿಲ್ಲ, ಫೈವ್ ಮಾರ್ಕ್ಸ್ಗೆ ಒಂದು ಪ್ರಶ್ನೆ ಕೇಳಲಾಗುತ್ತೆ. ಮತ್ತು ಇಲ್ಲಿ 4 ಮಾರ್ಕ್ಸ್ಗೆ ಒಂದು ಕ್ವೆಶನ್ನ ಕೇಳಲಾಗುತ್ತೆ. ಸೊ ಟೋಟಲ್ ಆಗಿ ನೀವು ನೋಡಿದ್ರೆ 4, 5, 9, 11, 12 ಮಾರ್ಕ್ಸ್ ಚಾಪ್ಟರ್ ಇದು. ಯಾವ ರೀತಿ ಪ್ರಶ್ನೆ ಕೇಳಲಾಗುತ್ತೆ ಡಿಟರ್ಮೆಂಟಲ್ಲಿ ಅಂದರೆ ಯೂಸ್ವಲಿ ಫೈಂಡ್ ದ ಡಿಟರ್ಮೆಂಟ್ ವ್ಯಾಲ್ಯೂ ಅಂತ ಕೇಳಲಾಗುತ್ತೆ. ಸಿಂಪಲ್ ಜಸ್ಟ್ ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಕೇಳಲಾಗುತ್ತೆ ಡಿಟರ್ಮೆಂಟ್ ಮೇಲೆ, ಮತ್ತು ಸ್ವಲ್ಪ ಪ್ರಾಪರ್ಟೀಸ್ ಆಫ್ ಡಿಟರ್ಮೆಂಟ್ ಇದೆ, ಅದನ್ನು ಚೆನ್ನಾಗಿ ಓದ್ಕೊಳ್ಳಿ, ಅದರ ಮೇಲೂ ಸಹ ಅಲ್ಲಿ ಕೇಳ್ಬೋದು. ಆಮೇಲೆ ಇಲ್ಲಿ 2 ಮಾರ್ಕ್ಸ್ಗೆ ನೀವು ನೋಡಿದ್ರೆ ಇಲ್ಲಿ 4 ಪ್ರಶ್ನೆಗಳಿರುತ್ತೆ. ಒಂದು ಫೈಂಡ್ ದ ಏರಿಯಾ, ಈ ವರ್ಟೈಸಸ್ ಕೊಡ್ತಾರೆ ಬೈ ಡಿಟರ್ಮೆಂಟ್ ಮೆಥಡ್, ಅಥವಾ ಫೈಂಡ್ ಈಕ್ವೇಷನ್ ಆಫ್ ಲೈನ್ ಕೇಳ್ತಾರೆ, ಅಥವಾ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ, ಏರಿಯಾ ಆಫ್ ಟ್ರಯಾಂಗಲ್ ಕೊಟ್ಟಿರ್ತಾನೆ ನಿಮಗೆ ಅಲ್ಲಿ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ಇನ್ನೊಂದು 3 ಪಾಯಿಂಟ್ಸ್ ಕೊಟ್ಟಿದ್ದು ಕೋಲೀನಿಯರ್ ಇದೆಯೋ ಅಂತ ಪ್ರೂವ್ ಮಾಡೋದು. 4 ಪ್ರಶ್ನೆಗಳಿದೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, 4ರಲ್ಲಿ ಒಂದು ಬರುತ್ತೆ. ಅದೇ ರೀತಿ ನೀವು ಇಲ್ಲಿಗೆ 5 ಮಾರ್ಕ್ಸನ್ನು ನೋಡಿದ್ರೆ 5 ಮಾರ್ಕ್ಸಲ್ಲಿ ಒಂದೇ ಮೆಥಡ್ ಇದೆ, ಅಂದರೆ ಒಂದು ಕಾನ್ಸೆಪ್ಟ್ ಇದೆ, ಅದು ಮ್ಯಾಟ್ರಿಕ್ಸ್ ಮೆಥಡ್ ಅಂತ, ಸಾಲ್ವಿಂಗ್ ಲೀನಿಯರ್ ಈಕ್ವೇಷನ್ಸ್ ಬೈ ಮ್ಯಾಟ್ರಿಕ್ಸ್ ಮೆಥಡ್. ಆ ಒಂದು ಕಾನ್ಸೆಪ್ಟ್ ಮೇಲೆ ಒಂದು ಸುಮಾರು ಒಂದು 7-8 ಪ್ರಾಬ್ಲಮ್ಸ್ ಇದೆ, ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಅದರ ಮೇಲೆ ಒಂದು ಪ್ರಶ್ನೆ ಕೇಳಲಾಗುತ್ತೆ 5 ಮಾರ್ಕ್ಸ್ಗೆ. ಹಾಗೂ 4 ಮಾರ್ಕ್ಸ್ಗೆ ಅಂದರೆ ಪ್ರಾಪರ್ಟೀಸ್ ಆಫ್ ಡಿಟರ್ಮೆಂಟ್ ಮೇಲೆ ಅಲ್ಲಿ ಪ್ರೂವ್ ದ ಪ್ರಾಬ್ಲಮ್ಸ್ ಇದೆ, ಆ 4 ಮಾರ್ಕ್ಸಲ್ಲಿ ಬರುತ್ತೆ, ಅಂದರೆ ಪಾರ್ಟ್ ಇನಲ್ಲಿ ಬರುವಂಥ ಪ್ರಶ್ನೆ ಇದು. ಸೊ ಇದು ಸೊ ಟೋಟಲ್ ಆಗಿದು 12 ಮಾರ್ಕ್ಸ್ ಚಾಪ್ಟರ್ ಇದೆ. ಆ್ಯಂಡ್ ಫೈನಲಿ ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿ ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡೋದು, 2 ಮಾರ್ಕ್ಸ್ 2 ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಇಲ್ಲಿ 2 ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಅದೇ ರೀತಿ 5 ಮಾರ್ಕ್ಸ್ಗೆ ಒಂದು ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಪಾರ್ಟ್ ಇನಲ್ಲಿ ನಿಮಗೆ ಕಂಟಿನ್ಯೂಟಿ ಮೇಲೆ ಬರುತ್ತೆ, ಇಲ್ಲಿ ಕಂಟಿನ್ಯೂಟಿ ಮೇಲೆ ಒಂದು ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಟೋಟಲ್ ಆಗಿ ನಿಮಗೆ 20 ಮಾರ್ಕ್ಸ್ ಇಲ್ಲಿ ಬರುತ್ತೆ. 1 ಮಾರ್ಕ್ಸ್ಗೆ ನೀವು ಎಕ್ಸ್ಪೆಕ್ಟ್ ಮಾಡೋದು ಕಂಪೋಸಿಟ್ ಫಂಕ್ಷನ್ ಮೇಲೆ ಬರುತ್ತೆ. 5.2 ನೀವು ಪ್ರಾಕ್ಟೀಸ್ ಮಾಡಿ, ಮತ್ತು ಆಮೇಲೆ ಅಲ್ಲಿ ಈ ಪವರ್ ಆಫ್ ಸಮಥಿಂಗ್ ಏನಿರುತ್ತೋ ಅಂದರೆ ಟೋಟಲಿ ಕಂಪೋಸಿಟ್ ಫಂಕ್ಷನ್ ಮೇಲೆ ಕೇಳಲಾಗುತ್ತೆ, ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅದೇ ರೀತಿ ನೀವು 2 ಮಾರ್ಕ್ಸ್ನಲ್ಲಿ ನೋಡಿದ್ರೆ ಅದು ಇಂಪ್ಲಿಸಿಟ್ ಫಂಕ್ಷನ್ ಮೇಲೆ ಆಗಿರ್ಬೋದು, ಪ್ಯಾರಾಮೆಟ್ರಿಕ್ ಆಗಿರ್ಬೋದು, ಲಾಗರಿದಮಿಕ್ ಆಗಿರ್ಬೋದು, ಅಥವಾ ಸಬ್ಸ್ಟಿಟ್ಯೂಷನ್ ಮೆಥಡ್ ಮೇಲೆಯೂ ಸಹ ಅಲ್ಲಿ ಕೇಳ್ಬೋದು. ಇದ್ರ ಮೇಲೆ ಡಿಪೆಂಡ್ ಅಂದರೆ 2 ಮಾರ್ಕ್ಸ್ಗೆ ಸಂಬಂಧ ಆಗಿ ಅಲ್ಲಿ ಬರುತ್ತೆ. 3 ಮಾರ್ಕ್ಸ್ಗೆ ನೋಡಿದ್ರು ಸಹ ಸೇಮ್, ಅಂದರೆ SIPL ಎಸ್ ಸಬ್ಸ್ಟಿಟ್ಯೂಷನ್ ಮೆಥಡ್, ಐಸ್ ಇನ್ ಇಂಪ್ಲಿಸಿಟ್ ಫಂಕ್ಷನ್, ಪೀಸ್ ಅ ಪ್ಯಾರಾಮೆಟ್ರಿಕ್, ಎಲ್ ಈಸ್ ಅ ಲಾಗರಿದಮಿಕ್ ಮೆಥಡ್ ಮೇಲೆ ಬರುತ್ತೆ. ಮತ್ತು ಭಾಳಷ್ಟು ಮುಖ್ಯವಾಗಿ ಇಲ್ಲಿ 3 ಮಾರ್ಕ್ಸ್ಗೆ ಇನ್ನೊಂದು ಪ್ರಶ್ನೆ, ನೀವು MBT ಮತ್ತು ರೋಲೆಸ್ಟರ್ನ ದಯವಿಟ್ಟು ಬಿಡಬೇಡಿ, ಆ ಎರಡರಲ್ಲಿ ಒಂದು ಬರುವಂಥ ಅದು ಭಾಳಷ್ಟು ಚಾನ್ಸ್ ಇರುತ್ತೆ. ಹಾಗೂ ನೀವು ಇಲ್ಲಿ ನೀವು 5 ಮಾರ್ಕ್ಸ್ಗೆ ನೋಡಿದಾಗ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಮೇಲೆ ಕಂಪಲ್ಸರಿ ಇರುತ್ತೆ. ಇದ್ರ ಮೇಲೆ ವೀಡಿಯೋಸ್ ನಾನು ಎಕ್ಸ್ಪ್ಲನೇಷನ್ ಆಲ್ರೆಡಿ ನಾನು ಹಿಂದಿಯಲ್ಲಿ ಮಾಡಿದ್ದೀನಿ, ಎಜುಕೇರ್ ಇನ್ ಹಿಂದಿ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ವೀಡಿಯೋ ಅಲ್ಲಿ ಕೊಟ್ಟಿರ್ತೇನೆ, ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೋಡಿ, ಅದರ ಡೀಟೇಲ್ ಎಕ್ಸ್ಪ್ಲನೇಷನ್ನ ಮಾಡಿದ್ದೀನಿ. ನಿಮಗೆ ಕನ್ನಡದಲ್ಲಿ ಬೇಕಾಗಿತ್ತು ಅಂದರೆ ಭಾಳಷ್ಟು ಕಮೆಂಟ್ಸ್ ಬಂದರೆ ನಾನು ಕನ್ನಡದಲ್ಲೂ ಸಹ ಎಕ್ಸ್ಪ್ಲನೇಷನ್ ಮಾಡ್ತೀನಿ, ಹೋಗಿ ನೀವು ನೋಡ್ಕೊಳ್ಬೋದು. ಅದೇ ರೀತಿ ನಿಮಗೆ ಇಲ್ಲಿ 4 ಮಾರ್ಕ್ಸ್ಗೆ ಕಂಟಿನ್ಯೂಟಿ ಮೇಲೆ ಬರುತ್ತೆ, ಕಂಟಿನ್ಯೂಟಿ ಚಾಪ್ಟರ್ ಮೇಲೆ ಬರುತ್ತೆ ಅಲ್ಲಿ. ಅದನ್ನು ನೀವು ಸುನೋ ಅಂದರೆ 4 ಮಾರ್ಕ್ಸ್ಗೆ ಎಲ್ಲಿರುತ್ತೆ, ಫಂಡಿಂಗ್ ದ ವೆಲ್ ಎಫ್ ಕೆ, ಲ್ಯಾಂಡಾ, ಅಂಡರ್ ಏನ್ ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಬಿ, ಈ ರೀತಿಯ ಒಂದು ಪ್ರಶ್ನೆಗಳನ್ನು ನೀವು 4 ಮಾರ್ಕ್ಸ್ಗೆ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಟೋಟಲ್ ಆಗಿ ದಿಸ್ ಕ್ಯಾರೀಸ್ 20 ಮಾರ್ಕ್ಸ್. ಮತ್ತು ಅಪ್ಲಿಕೇಶನ್ ಆಫ್ ಡೈರಿಟೀಸ್ ಮೇಲೆ ನೀವು ನೋಡಿದ್ರೆ ಇಲ್ಲಿ ಒಂದು ಕ್ವೆಶನ್ಗೆ ಇಲ್ಲಿ ಯಾವುದೇ ರೀತಿ ಕ್ವೆಶನ್ ಬರೋದಿಲ್ಲ 1 ಮಾರ್ಕ್ಸ್ಗೆ. ಅದಮೇಲೆ 2 ಮಾರ್ಕ್ಸ್ಗೆ ಒಂದು ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು, 3 ಮಾರ್ಕ್ಸ್ಗೆ ಒಂದು ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಮತ್ತು 5 ಮಾರ್ಕ್ಸ್ಗೆ ಒಂದು ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. 5 + 3 + 8 ಟೆನ್
ಅಪ್ರಾಕ್ಸಿಮೇಷನ್ಸ್ ಮೇಲೆ ಭಾಳಷ್ಟು ಸಲ ಕೇಳ್ತಾರೆ. ಟೂ ಟೈಪ್ಸ್ ಆಫ್ ಪ್ರಶ್ನೆ ಇದೆ, ಕ್ವಶನ್ಸ್ ಇದೆ ಅಪ್ರಾಕ್ಸಿಮೇಷನ್ಸ್ ಮೇಲೆ, ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮತ್ತು ಕೆಲವೊಂದು ಸಲ ಶೋ ದಟ್ ದ ಗಿವನ್ ಫಂಕ್ಷನ್ ಇಸ್ ಲೈಕ್ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್ ಮೇಲೆ ನಿಮಗೆ ಎಲ್ಲಿ ಕೇಳಲಾಗಿದೆ, ಶೋ ದಟ್ ಮೇಲೆ ಕೇಳಬಹುದು, ಅಥವಾ ಇಂಟ್ರೋಲ್ನಲ್ಲಿ ಕೇಳಿ, ಇಂಟ್ರೋಲ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಬಹುದು. ಮತ್ತು ಮ್ಯಾಕ್ಸಿಮಮ್ ಮಿನಿಮಮಲ್ಲಿಯೂ ಸಹ ಅಲ್ಲಿ ಪ್ರೂವ್ ದಟ್ ಪ್ರಾಬ್ಲಮ್ಸ್, ಸ್ಮಾಲ್ ಪ್ರಾಬ್ಲಮ್ಸ್ ಇದೆ ಅದನ್ನು ಸಹ ಕೇಳ್ಬೋದು. ಟೂ ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ಮ್ಯಾಕ್ಸಿಮಮ್ ಆಗಿ ಅಪ್ರಾಕ್ಸಿಮೇಷನ್ಸ್ ಮೇಲೆ ಭಾಳಷ್ಟು ಕೇಳಲಾಗುತ್ತೆ. ಬಟ್ ಆದರೂ ಸಹ ನೀವು ಮ್ಯಾಕ್ಸಿಮಮ್ ಮಿನಿಮಮ್ ಹಾಗೂ ಇಂಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ಗೆ ಸಂಬಂಧಿಸಿದಪಟ್ಟ ಹಾಗೆ ಟೂ ಮಾರ್ಕ್ಸ್ ಪ್ರಾಬ್ಲಮಲ್ಲಿ ಸಾಲ್ವ್ ಮಾಡಬೇಕಾಗತ್ತೆ. ಮತ್ತು ತ್ರೀ ಮಾರ್ಕ್ಸ್ಗೆ ನೋಡಿದ್ರೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ ಮೇಲೆ ಬರುತ್ತೆ, ಇಂಟ್ರೋಲ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಮ್ಯಾಕ್ಸಿಮಮ್ ಆಗಿ. ಮತ್ತು ಮ್ಯಾಕ್ಸಿಮಮ್ ಮಿನಿಮಮ್ ಮೇಲೆ ಸಮ್ ಆಫ್ ಟೂ ನಂಬರ್ಸ್ ಅಂದರೆ ಯು ಹ್ಯಾವ್ ಟು ಫೈಂಡ್ ಔಟ್ ಟೂ ನಂಬರ್ಸ್ ದೇ, ಅಲ್ಲಿ ಹೇಳ್ತಾನೆ ಸಮ್ ಆಫ್ ಟೂ ನಂಬರ್ಸ್ ಇಸ್ 16, ಈಸ್ ಪ್ರಾಡಕ್ಟ್ ಈಸ್ ಮ್ಯಾಕ್ಸಿಮಮ್ ಏನು, ಈ ರೀತಿ ಪ್ರಶ್ನೆಗಳಲ್ಲಿ ಬರುತ್ತೆ. ಅಂದರೆ ಮ್ಯಾಕ್ಸಿಮಮ್ ಮಿನಿಮಮ್ಲೆಂದು ಸಹ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಮತ್ತೆ ಮೇಲೆ ಕೆಲವು ಸಲ ಇಲ್ಲಿ ಕೇಳಲಾಗುತ್ತೆ ತ್ರೀ ಮಾರ್ಕ್ಸ್ಗೆ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಮತ್ತು ಈಕ್ವೇಷನ್ ಆಫ್ ನಾರ್ಮಲ್ ಮೇಲೂ ಸಹ ಅಲ್ಲಿ ಕೇಳಲಾಗುತ್ತೆ. ಅದೇ ರೀತಿ ಇಲ್ಲಿ ಟೂ ಮಾರ್ಕ್ಸ್ಗೆ ಸಂಬಂಧಿಸಿದಾಗ ನೋಡಿ ಅಪ್ರಾಕ್ಸಿಮೇಷನ್ ಹೇಳಿದ್ದೀನಿ ನಿಮಗೆ. ಮತ್ತು ಸ್ಲೋಪ್ ಆಫ್ ಟ್ಯಾಂಜೆಂಟ್ ಮತ್ತು ಸ್ಲೋಪ್ ಆಫ್ ನಾರ್ಮಲ್ ಮೇಲೂ ಕೇಳಲಾಗುತ್ತೆ, ಅದನ್ನು ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಟೂ ಮಾರ್ಕ್ಸ್ಗೆ. ತ್ರೀ ಮಾರ್ಕ್ಸ್ ಮೇಲೆ ಇಲ್ಲಿ ನೀವು ಇಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಮತ್ತು ಆಮೇಲೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ನಿಮಗೆ ಟ್ಯಾಂಜೆಂಟ್ ಮತ್ತು ನಾರ್ಮಲ್ ಮೇಲೆ ಅಲ್ಲಿ ಸಹ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸೊ 5 ಮಾರ್ಕ್ಸ್ ಇಲ್ಲಿ ನೋಡಿದ್ರೆ ಅಪ್ಲಿಕೇಶನ್ ಡೆರಿವೇಟಿವ್ಸ್ನಲ್ಲಿ ರೇಟ್ ಮೆಜರ್ಸ್ ಮೇಲೆ ಮ್ಯಾಕ್ಸಿಮಮ್ ಕೇಳಲಾಗುತ್ತೆ. ಅಂದರೆ ಆಸ್ ಪರ್ ದ ರೂಲ್ ಕಂಪಲ್ಸರಿ 5 ಮಾರ್ಕ್ಸ್ ಕ್ವಶನಲ್ಲಿ ರೇಟ್ ಮೆಜರ್ಸ್ನಲ್ಲಿ ಕೇಳಲೇಬೇಕಾಗುತ್ತೆ. ರೇಟ್ ಮೆಜರ್ಸ್ನಲ್ಲಿ ಇರುವಂಥ ಎಲ್ಲ ಪ್ರಶ್ನೆಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ ನಿಮಗೆ 5 ಮಾರ್ಕ್ಸಲ್ಲಿ ಬರುತ್ತೆ. ಅಂದರೆ ಟೋಟಲ್ ಆಗಿ ದಿಸ್ ಚಾಪ್ಟರ್ ಕ್ಯಾರೀಸ್ 10 ಮಾರ್ಕ್ಸ್. ಸೊ ಇಂಟಿಗ್ರೇಷನ್ ಭಾಳ ಮುಖ್ಯವಾದಂತೂ. ಇಂಟಿಗ್ರೇಷನ್ನಲ್ಲಿ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಇಲ್ಲಿ 2 ಕ್ವಶನ್ಸ್ ಬರುತ್ತೆ, ಇಲ್ಲಿ 2 ಕ್ವಶನ್ಸ್, ಆಮೇಲೆ ಮತ್ತು 5 ಮಾರ್ಕ್ಸ್ಗೆ ಇಲ್ಲಿ ಒಂದು ಕ್ವಶನ್ ಕೇಳಲಾಗುತ್ತೆ, ಇಲ್ಲಿ ನಿಮಗೆ 6 ಮಾರ್ಕ್ಸ್ಗೆ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಸೊ ಅದೇ ರೀತಿ ನಿಮಗೆ ಟೋಟಲ್ ಆಗಿ ನಿಮಗೆ ಇಲ್ಲಿ 22 ಮಾರ್ಕ್ಸ್ ನಿಮಗೆ ಇಂಟಿಗ್ರೇಷನಿಂದ ಬರುತ್ತೆ. ಇಲ್ಲಿ 1 ಮಾರ್ಕ್ಸ್ಗೆ ನೋಡಿದ್ರೆ ಇಲ್ಲಿ ಒಂದು ಬೇಸಿಕ್ ಇಂಟಿಗ್ರೇಷನ್ ಫಾರ್ಮುಲಾ ಮೇಲೆ ಕೇಳಲಾಗುತ್ತೆ. ಇದು 7.1 ಮತ್ತು ಅದರ ವರ್ಕ್ ಎಕ್ಸಾಂಪಲ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನೀವು ಸಾಲ್ವ್ ಮಾಡ್ಬೋದು. ಮತ್ತು ಕೆಲವು ಸಿ ರಿಲೇಟೆಡ್ ಕ್ವಶನ್ಸ್ ಕೇಳ್ಬೋದು. ಹೇಳ್ತಾ ಇದ್ದೀನಿ, ಮುಂಬರುವಂಥ ವೀಡಿಯೋದಲ್ಲಿ ಚಾಪ್ಟರ್ಸ್ ನಾನು ನಿಮ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಮಾಡ್ತೇನೆ. ನಮ್ಮ ಚಾನಲ್ನೊಂದಿಗೆ ಇದ್ದರೆ, ಚಾನಲ್ನೊಂದಿಗೆ ನೀವು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಆಗುತ್ತೆ. ನಾನು ಯಾವಾಗ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ, ನೀವು ಡೀಟೇಲ್ ಆಗಿ ನೋಡ್ಬೋದು. ನಾನು ಹೇಳಿದ ರೀತಿ ನೀವು ಅದನ್ನು ನೀವು ಫಾಲೋ ಮಾಡಿದ್ರೆ ಯು ಕ್ಯಾನ್ ಸ್ಕೋರ್ ವೆರಿ ವೆಲ್. ಸೊ 2 ಮಾರ್ಕ್ಸ್ಗೆ ನಾವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನೋಡಿ, ಒಂದು ಸಬ್ಸ್ಟಿಟ್ಯೂಷನ್ ಮೆಥಡ್ ಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ ಬೈ ಪಾರ್ಟ್ಸ್ ಕೇಳ್ಬೋದು, ಇಲ್ಲಪ್ಪ ಅಂದರೆ ಡೆಫಿನೆಟ್ ಇಂಟಿಗ್ರಲ್ ಮೇಲೆ ಕೇಳಲಾಗುತ್ತೆ. ಅಲ್ಲಿ ಮತ್ತು ಮೇಲೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಮೇಲೆ ಸಹ ಕೇಳಲಾಗುತ್ತೆ ಈ ಒಂದು ಇಂಟಿಗ್ರೇಷನಲ್ಲಿ. ಮತ್ತು ಭಾಳ ರೇರ್ ಕೇಸಸ್ನಲ್ಲಿ ಪಾರ್ಷಲ್ ಫ್ರ್ಯಾಕ್ಷನ್ನು 2 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿನೂ ಸಹ 2 ಮಾರ್ಕ್ಸ್ ಆ್ಯಂಡ್ 3 ಮಾರ್ಕ್ಸ್ ಸೇಮ್ ಕಾನ್ಸೆಪ್ಟ್ನಲ್ಲೇ ಕೇಳ್ತಾರೆ, ಆದರೆ 3 ಮಾರ್ಕ್ಸ್ನಲ್ಲಿ ಸ್ವಲ್ಪ ಲೆಂದಿ ಪ್ರಾಬ್ಲಮ್ನಲ್ಲಿ ಕೇಳಲಾಗುತ್ತೆ. ಮತ್ತು ಇಲ್ಲಿ ಸ್ಪೆಷಲಿ ಸ್ವಲ್ಪ ಲೆಂದಿ ಪ್ರಾಬ್ಲಮ್ಸ್ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಮ್ಯಾಕ್ಸಿಮಮ್ ಆಗಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಂದ್ರೆ ಪಾರ್ಷಲ್ ಫ್ರ್ಯಾಕ್ಷನ್ ಮೇಲೆ, ಮತ್ತು ಆಮೇಲೆ ಬೈ ಪಾರ್ಟ್ಸ್ ಮೇಲೆ ಭಾಳಷ್ಟು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ ಅಲ್ಲಿ ಮ್ಯಾಕ್ಸಿಮಮ್ ಬರುತ್ತೆ. ಮತ್ತು ಆಮೇಲೆ ಆಸ್ ಅ ಲಿಮಿಟ್ ಆಫ್ ಸಮ್ ಅಂತಾದರೂ ಆ ಒಂದು ಪ್ರಾಬ್ಲಮ್ಸ್ ಇಲ್ಲಿ ಕೇಳೋದು ಸ್ವಲ್ಪ ಲೆಂದಿ ಇರುತ್ತೆ. ಸೊ ಅಲ್ಲಿ ಒಂದು 2 ಪ್ರಾಬ್ಲಮ್ ಬಂದರೆ ಸಾಲ್ವ್ ಮಾಡಿ, ಬೇರೆ ಬಂದರೆ ದಯವಿಟ್ಟು ಸ್ಕಿಪ್ ಮಾಡಿ ಬೇರೆಯೊಂದಲ್ಲಿ ಸಾಲ್ವ್ ಮಾಡಬೇಕಂದ್ರೆ 14 ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕಾಗತ್ತೆ. ಅಲ್ಲಿ ಯಾವಾಗಲೂ ನೀವು ಕ್ವಶನ್ ಸಾಲ್ವ್ ಮಾಡುವಾಗ ಒಂದು ನಿಮಗೆ ಪರ್ಫೆಕ್ಟ್ ಬರಬೇಕು, ಎರಡನೇದು ಭಾಳ ಬೇಗನೆ ಅಂದರೆ ಸಾಲ್ವ್ ಮಾಡೋಂಗಿರಬೇಕು. ಅಂದರೆ ಜಸ್ಟಿಗೆ ಟೈಮ್ ಕನ್ಸ್ಯೂಮ್ ಮಾಡೋಂಗಿದ್ದರೆ ಅದನ್ನು ದಯವಿಟ್ಟು ಸ್ಕಿಪ್ ಮಾಡಿ 14 10 ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂದರೆ ಸಿಂಪಲ್ ಆಗಿರುವಂಥದ್ದು, ಮತ್ತು ಆಮೇಲೆ ಭಾಳಷ್ಟು ಲೆಂದಿ ಇರಬಾರ್ದು ಅಂತ ಪ್ರಾಬ್ಲಮ್ನ ಸೆಲೆಕ್ಟ್ ಮಾಡಿ. ಮುಂಬರುವ ವೀಡಿಯೋದಲ್ಲಿ ಯಾವ ರೀತಿ ನೀವು ಅಂದರೆ ಎಕ್ಸಾಮ್ನ ಫೇಸ್ ಮಾಡಬೇಕನ್ನೋದನ್ನು ಸಹ ನಿಮಗೆ ಹೇಳ್ತೇನೆ. ಸ್ಕೋರ್ ಮಾಡೋದಕ್ಕಾಗಿ ಎಕ್ಸಾಮ್ನಲ್ಲಿ ಸಮಯ ಉಳಿಸೋದು ಭಾಳ ಮುಖ್ಯವಾಗಿರುತ್ತೆ, ಅದನ್ನು ಕಲಿತ್ರೆ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಆಮೇಲೆ ಇಲ್ಲಿ 5 ಮಾರ್ಕ್ಸ್ಗೆ ನೋಡಿದ್ರೆ ಇಲ್ಲಿ 9 ಇಂಡೆಫಿನಿಟ್ ಇಂಟಿಗ್ರಲ್ಸ್ ಇದೆ, 9. ಆ ಒಂದು ಡೆರಿವೇಷನ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಮತ್ತು ರಿಲೇಟೆಡ್ ಪ್ರಾಬ್ಲಮ್ಸ್ನ ಅಲ್ಲಿ ಕೇಳಲಾಗುತ್ತೆ. 6 ಮಾರ್ಕ್ಸ್ಗೆ ಪ್ರಾಪರ್ಟೀಸ್ ಇದೆ, ಡೆಫಿನಿಟ್ ಇಂಟಿಗ್ರಲ್ಸ್ ಪ್ರಾಪರ್ಟೀಸ್ ಇದೆ P0 to P7 ಅಂತ. ಆ ಎಲ್ಲ ಡೆಫಿನೆಟ್ ಇಂಟಿಗ್ರಲ್ನ ಪ್ರಾಕ್ಟೀಸ್ ಮಾಡಿ, ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅಲ್ಲಿ ಪ್ರಾಬ್ಲಮ್ನ ಕೇಳಲಾಗುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡಿ ನೀವು 6 ಮಾರ್ಕ್ಸ್ನ ಪಡ್ಕೊಳ್ಬೋದು. ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಗಿಂತ ಗ್ರಾಫ್ಗಿಂತ ಇದು ಭಾಳ ನಿಮ್ಮ ಸಮಯ ಸೇವ್ ಮಾಡುತ್ತೆ. ಇಂಟಿಗ್ರೇಷನಲ್ಲಿ ನೀವು ಪರ್ಫೆಕ್ಟ್ ಆದರೆ ಸುಲಭವಾಗಿ ಈ ಅಂದರೆ ನೀವು ಇಲ್ಲಿ 6 ಮಾರ್ಕ್ಸ್ನ ಪಡ್ಕೊಳ್ಬೋದು. ಲೀನಿಯರ್ ಪ್ರಾಬ್ಲಮಿಂಗ್ ಪ್ರಾಬ್ಲಮ್ ಸಹ ಮಾಡ್ಬೋದು, ಆದರೆ ಸ್ವಲ್ಪ ಲೆಂದಿ ಆಗುತ್ತೆ, ಅದು ಟೈಮ್ ಕನ್ಸ್ಯೂಮಿಂಗ್ ಪಾರ್ಟ್ ಅದು. ಬಟ್ ಇದನ್ನು ನೀವು ಮಾಡಿದ್ರೆ ಯು ಕ್ಯಾನ್ ಸೇವ್ ಟೈಮ್ ಇನ್ ಎಕ್ಸಾಮ್. ನಾನು ಇದನ್ನು ಪ್ರಿಫರ್ ಮಾಡ್ತೇನೆ. ಸೊ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ನಲ್ಲಿ ಯಾವುದೇ ರೀತಿ 1 ಮಾರ್ಕ್ಸ್ ಪ್ರಶ್ನೆಗಳನ್ನು ಕೇಳಲಾಗೋದಿಲ್ಲ, 2 ಮಾರ್ಕ್ಸಲ್ಲಿ ಬರಲಾಗೋದಿಲ್ಲ, ಮತ್ತು 3 ಮಾರ್ಕ್ಸ್ಗೆ ಸಂಬಂಧಪಟ್ಟಾಗಿ ಒಂದು ಕ್ವಶನ್ ಬರುತ್ತೆ, ಮತ್ತು 5 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. ಟೋಟಲ್ ಆಗಿದ್ದು ನಿಮಗೆ 8 ಮಾರ್ಕ್ಸ್ ಚಾಪ್ಟರ್ ಆಗಿದೆ. ಸೊ ನೀವಿಲ್ಲಿ 3 ಮಾರ್ಕ್ಸ್ಗೆ ಸಂಬಂಧಪಟ್ಟಾಗೆ ಏರಿಯಾ ಬಿಟ್ವೀನ್ ಅ ಲೈನ್ ಆ್ಯಂಡ್ ಅ ಕರ್ವ್ ಈಸಲಿ ಕೇಳಲಾಗುತ್ತೆ, ಅದರ ಮೇಲಿರುವಂಥ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿ. ವರ್ಕ್ ಎಕ್ಸಾಂಪಲ್ನಲ್ಲಿರುವಂಥ ಪ್ರಶ್ನೆಗಳನ್ನು ಸಹ
ಸರ್ಕಲ್ ಆಗಿರ್ಬೋದು, ಎಲಿಪ್ಸ್ ಆಗಿರ್ಬೋದು, ಮತ್ತು ಜನರಲ್ ಫಾರ್ಮಲ್ಲಿ ಕೇಳಲಾಗುತ್ತೆ. ಅದನ್ನು ಪ್ರಾಕ್ಟೀಸ್ ಮಾಡಿ 5 ಮಾರ್ಕ್ಸ್ಗೆ. ಮತ್ತು ಇಲ್ಲಿ ನೀವು ಸ್ಪೆಷಲಿ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ನಲ್ಲಿ ದಯವಿಟ್ಟು ಮಿಸ್ಲಿನಿಯಸ್ ಸಾಲ್ವ್ ಪ್ರಾಬ್ಲಮ್ಸಲ್ಲಿ ಆಲ್ರೆಡಿ ಸಾಲ್ವ್ ಮಾಡಿದ್ದೇನೆ, ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಅದರಲ್ಲಿ ಒಂದು ಬರುವಂಥ ಭಾಳಷ್ಟು ಚಾನ್ಸಸ್ ಇರುತ್ತೆ. ಸೊ ಆಮೇಲೆ ಇದು ಟೋಟಲ್ ಇದರ ಮಾರ್ಕ್ಸ್ ನೋಡಿದ್ರೆ 8 ಮಾರ್ಕ್ಸ್ ಇರುತ್ತೆ. ಆಮೇಲೆ ಡಿಫ್ರೆನ್ಷಿಯಲ್ ಈಕ್ವೇಷನ್ನಲ್ಲಿ ಯಾವುದೇ ರೀತಿ 1 ಮಾರ್ಕ್ಸ್ ಪ್ರಶ್ನೆಗಳನ್ನು ಕೇಳಲಾಗುವುದಿಲ್ಲ. 2 ಮಾರ್ಕ್ಸ್ ಒಂದು ಪ್ರಶ್ನೆ ಬರಲಾಗುತ್ತೆ, 3 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳಲಾಗುತ್ತೆ, ಮತ್ತು 5 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳಲಾಗುತ್ತೆ. ಮತ್ತು ಇಲ್ಲಿ ಪಾರ್ಟಿನಲ್ಲಿ ಯಾವುದೇ ಪ್ರಶ್ನೆಗಳು ಬರೋದಿಲ್ಲ. 5 + 3 = 8 + 1 = 10 ಮಾರ್ಕ್ಸ್ ಪ್ರಶ್ನೆ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ 1 ಮಾರ್ಕ್ಸ್ ಅಂದರೆ 2 ಮಾರ್ಕ್ಸ್ ಕ್ವಶನಲ್ಲಿ ಯಾವಾಗಲೂ ಆರ್ಡರ್ ಮತ್ತು ಡಿಗ್ರಿಯನ್ನು ಫೈಂಡ್ ಮಾಡೋದಕ್ಕೆ ಕೇಳಲಾಗುತ್ತೆ. ಭಾಳ ಸುಲಭ ಆಗಿರುವಂಥದ್ದು, ಸ್ವಲ್ಪ ನಿಮಗೆ ಐಡಿಯಾ ಬಂತಂದರೆ ನೀವು 2 ಮಾರ್ಕ್ಸನ್ನು ಸುಲಭವಾಗಿ ಪಡ್ಕೊಳ್ಬೋದು. ಇದೆಲ್ಲ ಇಟ್ಸ್ ಲೈಕ್ ಅ ಬೋನಸ್. ಆರ್ಡರ್ ಮತ್ತು ಡಿಗ್ರಿನ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಕೊಟ್ಟಂಥ ಡಿಫ್ರೆನ್ಷಿಯಲ್ ಈಕ್ವೇಷನ್ ದಯವಿಟ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ನಿಮಗೆ 2 ಮಾರ್ಕ್ಸ್ ನಿಮಗೆ ಬೋನಸ್ ಬರುತ್ತೆ. ಸೊ ಅದೇ ರೀತಿ ನೀವು ಇಲ್ಲಿ 3 ಮಾರ್ಕ್ಸ್ನ ನೋಡಿದ್ರೆ 3 ಮಾರ್ಕ್ಸ್ನಲ್ಲಿ ಫ್ಯಾಮಿಲಿ ಆಫ್ ಕರ್ವ್ಸ್ ಮೇಲೆ ಅಂದರೆ ಡಿಫ್ರೆನ್ಷಿಯಲ್ ಈಕ್ವೇಷನ್ ಫಾರ್ಮ್ ಮಾಡೋದು ಫ್ಯಾಮಿಲಿ ಆಫ್ ಕರ್ವ್ಸ್ ಮೇಲೆ ಪ್ರಾಬ್ಲಮ್ನ ಕೇಳಲಾಗುತ್ತೆ. ಅದೇ ರೀತಿ 5 ಮಾರ್ಕ್ಸ್ನಲ್ಲಿ ನೋಡಿದ್ರೆ ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಮೇಲೆ ಇಲ್ಲಿ ಪ್ರಾಬ್ಲಮ್ ಕೇಳಲಾಗುತ್ತೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಟೋಟಲ್ ಆಗಿ ನಿಮಗೆ ಇಲ್ಲಿ 10 ಮಾರ್ಕ್ಸ್ ಇಲ್ಲಿ ಬರುತ್ತೆ ಈ ಚಾಪ್ಟರ್ನಿಂದ. ವೆಕ್ಟರ್ಸ್ನ ನೋಡಿದ್ರೆ ಇಲ್ಲಿ ಒಂದು ಕ್ವಶನ್ ಕೇಳಲಾಗುತ್ತೆ, ಇಲ್ಲಿ 2 ಕ್ವಶನ್ ಕೇಳಲಾಗುತ್ತೆ, ಇಲ್ಲಿ 2 ಕ್ವಶನ್ ಕೇಳಲಾಗುತ್ತೆ, ಇಲ್ಲಿ ನಿಮಗೆ ಯಾವುದೇ ರೀತಿ ಕ್ವಶನ್ ಕೇಳಲಾಗುವುದಿಲ್ಲ. ಸೊ ಟೋಟಲ್ 3 + 4 + 1 = 11 ಮಾರ್ಕ್ಸ್ ಚಾಪ್ಟರ್ ಇದು. ಸೊ ವೆಕ್ಟರ್ನಿಂದ 1 ಮಾರ್ಕ್ಸ್ ಕ್ವಶನ್ ನೀವು ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಲೈಕ್ ಯೂನಿಟ್ ವ್ಯಾಕ್ಟರ್ ಮೇಲೆ ಕೇಳ್ಬೋದು, ಡೈರೆಕ್ಷನ್ ಕೋಸೈನ್ ಮೇಲೆ ಕೇಳ್ಬೋದು, ಪೊಸಿಷನ್ ವ್ಯಾಕ್ಟರ್ ಮೇಲೆ ಕೇಳ್ಬೋದು, ಅಥವಾ ಡಾಟ್ ಪ್ರಾಡಕ್ಟ್ ಮೇಲೆ ಭಾಳ ಸುಲಭ ಆಗಿರುವಂಥ ಪ್ರಾಬ್ಲಮ್ಸ್ ಅಲ್ಲಿ ಕೇಳ್ಬೋದು. 2 ಮಾರ್ಕ್ಸ್ ಮೇಲೆ ಇಲ್ಲಿ 2 ಪ್ರಾಬ್ಲಮ್ಸ್ ಇರುತ್ತೆ. ಒಂದು ಡಾಟ್ ಪ್ರಾಡಕ್ಟ್ ಮೇಲೆ ಬರುತ್ತೆ, ಇನ್ನೊಂದು ಕ್ರಾಸ್ ಪ್ರಾಡಕ್ಟ್ ಮೇಲೆ ಬರ್ಬೋದು. ಡಾಟ್ ಪ್ರಾಡಕ್ಟ್ ಮೇಲೆ ಸ್ವಲ್ಪ ಫಾರ್ಮ್ ಇದೆ, ಕಾಸ್ಟ್ ಇದೆ, ಫೈಂಡ್ ಔಟ್ ಮಾಡೋದಾಗಿರ್ಬೋದು, ಪ್ರೊಜೆಕ್ಷನ್ ಆಫ್ ಎ ವ್ಯಾಕ್ಟರ್ ಆನ್ ಒನ್ ವ್ಯಾಕ್ಟರ್ ಆನ್ ಅನದರ್ ವ್ಯಾಕ್ಟರ್ ಅಂತ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ, ಅಥವಾ ಅಲ್ಲಿ ಸ್ವಲ್ಪ ವ್ಯಾಲ್ಯೂಸ್ನ ಕೊಟ್ಟಿರ್ತಾರೆ ಈ ಡಾಟ್ ಮೇಲೆ, ಅದನ್ನು ಸಹ ನೀವು ಪ್ರಾಕ್ಟೀಸ್ ಮಾಡಿ. ಮತ್ತು ಆಮೇಲೆ ಇನ್ನೊಂದು 2 ಮಾರ್ಕ್ಸ್ ಇನ್ನೊಂದು ಕ್ರಾಸ್ ಪ್ರಾಡಕ್ಟ್ ಮೇಲೆ ಬರುತ್ತೆ, ಸೈನ್ ಥೀಟಾ ಫೈಂಡ್ ಔಟ್ ಮಾಡೋದಾಗಿರ್ಬೋದು, ಅಥವಾ ಏರಿಯಾ ಆಫ್ ಟ್ರಯಾಂಗಲ್ ಆಗಿರ್ಬೋದು, ಅಥವಾ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಆಗಿರ್ಬೋದು, ಈ ರೀತಿ ಪ್ರಶ್ನೆಗಳನ್ನು ಅಲ್ಲಿ ಕೇಳಲಾಗುತ್ತೆ. ಸೊ ಹಾಗಾಗಿ ಇದು ಭಾಳ ಸುಲಭ ಆಗಿರುವಂಥದ್ದು. ನೀವು ಫಾರ್ಮುಲೆ ಚೆನ್ನಾಗಿ ಮಾಡಿಕೊಂಡು ಡಾಟ್ ಕ್ರಾಸ್ ಪ್ರಾಡಕ್ಟ್ ಎರಡನ್ನೂ ಚೆನ್ನಾಗಿ ಕಲಿತರೆ ಈಸಿಯಾಗಿ ನೀವು ಅದನ್ನು ಸಾಲ್ವ್ ಮಾಡ್ಬೋದು. ಮತ್ತು ಕೆಲವು ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್ ಇದೆ, ಅದನ್ನು ಸಹ ಪ್ರಾಕ್ಟೀಸ್ ಮಾಡಿ 2 ಮಾರ್ಕ್ಸ್ ಮೇಲೆ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ 3 ಮಾರ್ಕ್ಸ್ಗೆ ನಿಮಗೆ 2 ಪ್ರಾಬ್ಲಮ್ಸ್ ಬರುತ್ತೆ, 2 ಪ್ರಾಬ್ಲಮ್ಸ್ ಬರುತ್ತೆ. ಸೊ ಒಂದು ಪ್ರಾಬ್ಲಮ್ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್ ಇದೆ, ಸ್ವಲ್ಪ ಪ್ರೂವ್ದೆಡ್ ಪ್ರಾಬ್ಲಮ್ಸ್ ಇದೆ, ಒಂದು ಸುಮಾರು ಒಂದು 5 ಪ್ರಾಬ್ಲಮ್ಸ್ ಇದೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ಮತ್ತು ಇನ್ನೊಂದು ಕೋಪ್ಲೇನರ್ ಮೇಲೆ ಮ್ಯಾಕ್ಸಿಮಮ್ ಕೇಳಲಾಗುತ್ತೆ, 3 ವೆಕ್ಟರ್ಸ್ನ ಕೊಡಲಾಗುತ್ತೆ, ಶೋ ದಟ್ ದೀಸ್ ಆರ್ ಕೋಪ್ಲೇನರ್, ಮತ್ತು ಫೈಂಡಿಂಗ್ ದ ಲ್ಯಾಂಬ್ಡಾ ಮೇಲೆ ಕೇಳಲಾಗುತ್ತೆ. ಸೊ ಹಾಗಾಗಿ ಹಾರ್ಡ್ಲಿ ಒಂದು 10 ಪ್ರಾಬ್ಲಮ್ಸ್ ಇರುತ್ತೆ, ಪ್ರಾಕ್ಟೀಸ್ ಮಾಡಿ ನಿಮಗೆ ಇಲ್ಲಿ 6 ಮಾರ್ಕ್ಸ್ ಬರುತ್ತೆ. ಇಲ್ಲಿ ನಿಮಗೆ 5 ಮತ್ತು 6 ಮಾರ್ಕ್ಸ್ ಯಾವುದೇ ರೀತಿ ಇರೋದಿಲ್ಲ, ಟೋಟಲ್ ಆಗಿದ್ದು 11 ಮಾರ್ಕ್ಸ್ ಚಾಪ್ಟರ್ ಇದೆ. ಅದೇ ರೀತಿ 3D ಜಿಯೋಮೆಟ್ರಿಯಲ್ಲಿ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ನಿಮಗೆ ಒಂದು ಕ್ವಶನ್ ಬರುತ್ತೆ, ಇಲ್ಲಿ ಒಂದು ಕ್ವಶನ್ ಬರುತ್ತೆ, ಮತ್ತು ಇಲ್ಲಿ ಒಂದು ಡೆರಿವೇಷನ್ ಬರುತ್ತೆ. ನಿಮಗೆ 6 ಮಾರ್ಕ್ಸ್ ಯಾವುದೇ ರೀತಿ ಬರುವುದಿಲ್ಲ, ಇಲ್ಲಿ 11 ಮಾರ್ಕ್ಸ್ ಟೋಟಲ್. 3D ಜಿಯೋಮೆಟ್ರಿಯಲ್ಲಿ ನೀವು ನೋಡಿದ್ರೆ 1 ಮಾರ್ಕ್ಸ್ಗೆ ನೀವು ಡೈರೆಕ್ಷನ್ ಕೋಸನ್ಸ್ ಮೇಲೆ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಮತ್ತು ಆಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಆ್ಯಂಡ್ ಲೈನ್ ಮೇಲೆ ಕೇಳ್ಬೋದು, ಅಥವಾ ನಿಮಗೆ ಇಲ್ಲಿ ಇಂಟರ್ಸೆಪ್ಟ್ ಫಾರ್ಮ್ ಮೇಲೆ ಬರುತ್ತೆ ಆ ಒಂದು ಪ್ರಶ್ನೆ ಕೇಳ್ಬೋದು, ಅಥವಾ ಒಂದು ಡೆರಿವೇಷನ್ ಅಂದರೆ ಒಂದು ಫಾರ್ಮ್ ಕೊಡ್ತಾನೆ, ಅದನ್ನು ನೀವು ವೆಕ್ಟರ್ ಫಾರ್ಮ್ ಅಥವಾ ಕಾರ್ಟೇಶಿಯನ್ ಫಾರ್ಮ್ನಲ್ಲಿ ಕನ್ವರ್ಟ್ ಮಾಡಿ ಅಂತ ಆ ಒಂದು ಪ್ರಶ್ನೆ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಭಾಳ ಸುಲಭ ಆಗಿರುವಂಥದ್ದು. ಅದೇ ರೀತಿ 2 ಮಾರ್ಕ್ಸ್ನಲ್ಲಿ ನಿಮಗೆ ಒಂದು ಪ್ರಶ್ನೆ ಕೇಳಲಾಗುತ್ತೆ, ಅದು ಡೆರಿವೇಷನ್ ಬೇಸ್ಡ್ ಇರುತ್ತೆ. ಡೆರಿವೇಷನ್ ಸಂಬಂಧವಾಗಿ ರೈಟ್ ದ ಈಕ್ವೇಷನ್ ಆಫ್ ಲೈನ್ ಇನ್ ವೆಕ್ಟರ್ ಫಾರ್ಮ್ ಅದರ್ವೈಸ್ ಇನ್ ಕಾರ್ಟೇಶಿಯನ್ ಫಾರ್ಮ್ ಅಂತ ಕೇಳಲಾಗುತ್ತೆ 2 ಮಾರ್ಕ್ಸ್ಗೆ. ನಿಮ್ಗೆ ಎಲ್ಲ ಡೆರಿವೇಷನ್ಸ್ ನೀವು ಪರ್ಫೆಕ್ಟ್ ಆದರೆ ಇದನ್ನು ನೀವು ಸುಲಭವಾಗಿ ನೀವು ಸಾಲ್ವ್ ಮಾಡ್ಬೋದು. ಅದೇ ರೀತಿ 3 ಮಾರ್ಕ್ಸ್ನಲ್ಲಿ ನೋಡಿದ್ರೆ ನಿಮಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ಯೂ ಲೈನ್ಸ್, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಲೈನ್ಸ್, ಅಥವಾ ನಿಮಗೆ ಇಂಟರ್ಸೆಕ್ಟಿಂಗ್ ಪ್ಲೇನ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ನಲ್ಲಿ ಕೇಳಲಾಗುತ್ತೆ. ಮತ್ತು ಕೆಲವೊಂದು ಸಲ ಡಿಸ್ಟೆನ್ಸ್ ಬಿಟ್ವೀನ್ ಅ ಲೈನ್ ಆ್ಯಂಡ್ ಅ ಪಾಯಿಂಟ್ ಇನ್ ದ ವೆಕ್ಟರ್ ಫಾರ್ಮ್ನ ಕೇಳ್ಬೋದು. ಸ್ವಲ್ಪ ಅಂದರೆ ಭಾಳ ಹಾರ್ಡ್ಲಿ ಒಂದು 5 ಟೈಪ್ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ಸೇಮ್ ಟೈಪ್ ಬರುತ್ತೆ, ಅಷ್ಟೇ ಡಾಟಾ ಚೇಂಜ್ ಆದರೆ ಆಗ್ಬೋದು, ಆಗದೇ ಇರ್ಬೋದು. ಸೊ ಹಾಗಾಗಿ ಇಲ್ಲಿಯೂ ಸಹ ಸುಲಭ ಆಗಿದೆ. ಮತ್ತು 5 ಮಾರ್ಕ್ಸ್ಗೆ ಒಂದು ಡೆರಿವೇಷನ್ ಕೇಳಲಾಗುತ್ತೆ, ಆ ಡೆರಿವೇಷನ್ ಲೈನ್ ಅಥವಾ ಪ್ಲೇನಿಂದ ಆಗಿರ್ಬೋದು. ಲೈನಲ್ಲಿ ಒಂದು 3-4 ಡೆರಿವೇಷನ್ಸ್ ಇದೆ, ಮತ್ತು ಪ್ಲೇನಲ್ಲೂ ಸಹ 4 ಡೆರಿವೇಷನ್ ಇದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಒಂದು ವೇಳೆ ಲೈನಿಂದ ಡೆರಿವೇಷನ್ಸ್ ಬಂದರೆ ಪ್ಲೇನ್ ಮೇಲೆ 3 ಮಾರ್ಕ್ಸ್ ಪ್ರಶ್ನೆ ಎಕ್ಸ್ಪೆಕ್ಟ್ ಮಾಡೋದು, ಪ್ಲೇನಿಂದ ಒಂದು ವೇಳೆ ಡೆರಿವೇಷನ್ ಬಂದರೆ 3 ಮಾರ್ಕ್ಸ್ನ ನೀವು ಲೈನಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು 2 ಮಾರ್ಕ್ಸ್ಗೆ ಸಂಬಂಧಪಟ್ಟಾಗಿ ಇನ್ನೊಂದು ಇಲ್ಲಿ ನೋಡಿ, 2 ಮಾರ್ಕ್ಸ್ಗೆ ಇಲ್ಲಿ ನೀವು ಇಲ್ಲಿ ಆ್ಯಂಗಲ್ ಬಿಟ್ವೀನ್ ದ ಲೈನ್ ನೆನ್ಪಿಟ್ಕೊಳ್ಳಿ. 2 ಮಾರ್ಕ್ಸ್ಗೆ ಮ್ಯಾಕ್ಸಿಮಮ್ ಆಗಿ ಬರಬೇಕಂತಂದರೆ ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್, ಆ್ಯಂಗಲ್ ಬಿಟ್ವೀನ್ ದ ಪ್ಲೇನ್ಸ್ ಸೆಕೆಂಡ್ ಪ್ರಶ್ನೆ ಅದು. ಮೂರನೇದು ಆ್ಯಂಗಲ್ ಬಿಟ್ವೀನ್ ಲೈನ್ ಆ್ಯಂಡ್ ದ ಪ್ಲೇನ್ ಸಹ ಅಲ್ಲಿ ಕೇಳ್ಬೋದು. 3 ಅಥವಾ ಶೋ ದ್ಯಾಟ್ ದ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಕೇಳ್ಬೋದು, ಅಥವಾ ಶೋ ದ್ಯಾಟ್ ದ ಲೈನ್ ಆರ್ ಪ್ಲೇನ್ಸ್ ಆರ್ ಪರ್ಪೆಂಡ್ ಅಂದರೆ ಪ್ಯಾರಲ್ ಅಂತ ಲೈನ್ಸ್ ಮೇಲೆ ಸಪ್ರೇಟ್ ಮೇಲೆ ಆ್ಯಂಗಲ್ ಬೇಸ್ಡ್ ಪ್ರಾಬ್ಲಮ್ನ ಮ್ಯಾಕ್ಸಿಮಮ್ ಆಗಿ ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಟ್ ಡೌನ್
ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಟೋಟಲ್ ಆಗಿ 7 ಮಾರ್ಕ್ಸ್ ಇರುತ್ತೆ. ಎನ್ ಸಿ ಆರ್ ಟಿ ನಲ್ಲಿರುವಂತಹ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಮೇಲಿರುವಂತಹ ಎಲ್ಲ ಡೆಫಿನೇಷನ್ಸ್ನ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಿ, ಅಂದರೆ ಎನ್ ಸಿ ಆರ್ ಟಿ ಅಕಾರ್ಡಿಂಗ್ ಟು ದಟ್ ಡೆಫಿನೇಷನ್ಸ್ ಹ್ಯಾವ್ ಟು ರೈಟ್. ಡೆಫಿನೇಷನ್ ನೀವು ಓನ್ ವರ್ಡ್ಸ್ ಬರೀ ಆಗಿರೋದಿಲ್ಲ, ಎನ್ ಸಿ ಆರ್ ಟಿ ನಲ್ಲಿ ಯಾವ ರೀತಿ ಡೆಫಿನೇಷನ್ಸ್ ಇದೆ ಅದನ್ನೆಲ್ಲವೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ ನಿಮಗೆ ಒಂದು ಕ್ವಶನಲ್ಲಿ ಕೇಳಲಾಗುತ್ತೆ. ಹಾಗೆ ಅದೇ ರೀತಿ ನಿಮಗೆ ಒಂದು ಗ್ರಾಫ್ ಕೇಳಲಾಗುತ್ತೆ. ಸ್ವಲ್ಪ ಲೆಂತಿ ಪ್ರೋಸೆಸ್ ಇದೆ, ಪ್ರಾಕ್ಟೀಸ್ ಮಾಡಿ ಸುಲಭ ಇದೆ, ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಪಾರ್ಟ್ ಇದೆ. ಬಟ್ ಕಂಪೇರಿಂಗ್ ಪ್ರಾಪರ್ಟೀಸ್ ನೋಡಿದ್ರೆ ಇದು ಟೈಮ್ ಇದು ಕಡಿಮೆ ತಗೋತೆ, ಇದು ಭಾಳ ಟೈಮ್ ತಗೋತೆ. ಓಕೆ, ಆಮೇಲೆ ನೀವು ಪ್ರೊಬಾಬಿಲಿಟಿನಲ್ಲಿ ನೋಡಿದಾಗ ಒಂದು ಕ್ವಶನ್ ಇಲ್ಲಿ ಮತ್ತು ಇಲ್ಲೊಂದು ಕ್ವಶನ್, 3 ಮಾರ್ಕ್ಸ್ಗೆ ಒಂದು, 5 ಮಾರ್ಕ್ಸ್ ಒಂದು ಕ್ವಶನ್ ಯಾವ್ದು ಇರ್ತಿರೋ, 11 ಮಾರ್ಕ್ಸ್ ಇಲ್ಲಿ ಚಾಪ್ಟರ್ ಇದೆ ನೋಡಿ. ಇಲ್ಲಿ ಪ್ರೊಬಾಬಿಲಿಟಿ ಮೇಲೆ ಒಂದು ಬೇಸಿಕ್ ಅಂದರೆ ಕಂಡೀಷನ್ ಪ್ರೊಬಾಬಿಲಿಟಿ ಮೇಲೆ ಕೇಳಲಾಗುತ್ತೆ. ಮತ್ತು ಆಲ್ಮೋಸ್ಟ್ ಪ್ರೊಬಾಬಿಲಿಟಿ ಫಸ್ಟ್ ಟೈಮ್ ಇಲ್ಲಿ ಕಲ್ತಿದ್ರು, ಅಲ್ಲಿ ಫಾರ್ಮ್ ಇದೆ, ಅದರ ಬೇಸ್ ಮೇಲೆ ಇಲ್ಲಿ ಬರುತ್ತೆ. ಅಂದರೆ ಆಲ್ರೆಡಿ ಇಲ್ಲಿ ಬೇಸಿಕ್ ಆಲ್ರೆಡಿ ಇದೆ, ಆ ಪ್ರೊಬಾಬಿಲಿಟಿನಲ್ಲಿರುವಂತಹ ಒಂದು ಫಾರ್ಮ್ನ ನೀವು ಕಂಡೀಷನ್ ಪ್ರೊಬಾಬಿಲಿಟಿ ಮೇಲೆ ಕಲ್ತ್ರೆ ಸುಲಭವಾಗಿ ನೀವು ಅದನ್ನು ಸಾಲ್ವ್ ಮಾಡ್ಬೋದು. ಹಾರ್ಡ್ಲಿ 10 ಪ್ರಾಬ್ಲಮ್ಸ್ ಇದೆ ಅಷ್ಟೇ. ಆಮೇಲೆ 2 ಮಾರ್ಕ್ಸ್ಗೆ ಇಲ್ಲಿ ನಾವು ನೋಡಿದ್ರೆ 2 ಮಾರ್ಕ್ಸ್ಗೆ ಒಂದು ಪ್ರಾಬ್ಲಮ್ಸ್ ಇಲ್ಲಿ ಬರೋದು ಇಂಡಿಪೆಂಡೆಂಟ್ ಇವೆಂಟ್ಸ್ ಮೇಲೆ ಬರ್ಬೋದು ಒಂದು, ಅಥವಾ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನಿಂದ ಫಂಡಿಂಗ್ ದ ವ್ಯಾಲ್ಯೂ ಎಫೆಕ್ಟ್ಸ್ ಪ್ರಾಬ್ಲಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಈ ಎರಡು ಮೇಲೆ ಅಂದರೆ ಇಲ್ಲಿ ಮತ್ತೆ ಕಂಡೀಷನ್ ಪ್ರೊಬಾಬಿಲಿಟಿ ಮೇಲೂ ಸಹ ಇಲ್ಲಿ ಬರುತ್ತೆ. ಪ್ರೊಬಾಬಿಲಿಟಿ ಆಫ್ ಇ ಬೈ ಎಫ್ ಫೈಂಡ್ ಪ್ರೊಬಾಬಿಲಿಟಿ ಆಫ್ ಇ ಬೈ ಎಫ್ ಅಂತ ಇವೆಂಟ್ಸ್ ಕೊಟ್ಟಿರ್ತಾನೆ. ಇ ಬೈ ಎಫ್ ಅನ್ನ ಪ್ರೊಬಾಬಿಲಿಟಿ ಆಫ್ ಇ ಬೈ ಎಫ್ ಅಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅಂದರೆ ಕಂಡೀಷನ್ ಪ್ರೊಬಾಬಿಲಿಟಿ ಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ಇಲ್ಲಿ 3 ಮಾರ್ಕ್ಸ್ಗೆ ನೀವು ನೋಡಿದ್ರೆ ಬೇಸ್ ಥಿಯರಮ್ ಮೇಲೆ ಮ್ಯಾಕ್ಸಿಮಮ್ ಕೇಳಲಾಗುತ್ತೆ, ಬೇಸ್ ಥಿಯರಮ್ ಮೇಲೆ. ಅಥವಾ ಕೆಲವು ಸಲ ಇಲ್ಲಿ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಮೇಲೆ ಕೇಳಲಾಗುತ್ತೆ. ಅದರಲ್ಲಿ ನಿಮಗೆ ಫೈಂಡಿಂಗ್ ದ ಮೀನ್ ಕೇಳ್ಬೋದು ಅಥವಾ ವೇರಿಯೇಬಲ್ನಲ್ಲಿ ಕೇಳ್ಬೋದು. ಇದರಲ್ಲಿ ಎರಡು ಟೈಪ್ ಪ್ರಾಬ್ಲಮ್ಸ್ ನೀವು ಪ್ರಾಕ್ಟೀಸ್ ಮಾಡಿ. ಮತ್ತು 5 ಮಾರ್ಕ್ಸ್ ಒಂದಿದೆ ಬರ್ನೋಲಿ ಟ್ರಯಲ್ಸ್ ಮೇಲೆ ನಿಮಗೆ ಕೇಳಲಾಗುತ್ತೆ, ಒಂದೇ ಕಾನ್ಸೆಪ್ಟ್ ಇದೆ. 5 ಮಾರ್ಕ್ಸ್ ನೋಡಿ ಆಲ್ರೆಡಿ ಫಿಕ್ಸ್ ಇದೆ, 5 ಮತ್ತು 6 ಮಾರ್ಕ್ಸ್ ಅಲ್ಲಿಂದ ಕೇಳಬೇಕು. ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನಿಮಗೆ 6 ಮಾರ್ಕ್ಸ್ ಇಲ್ಲಿಂದ ಬರ್ಬೋದು. 6 ಮಾರ್ಕ್ಸ್ ಎಲ್ ಪಿ ಪಿ ಒಂದು ಗ್ರಾಫ್ ಬರುತ್ತೆ, ಇಂಟಿಗ್ರೇಷನಿಂದ ಪ್ರಾಪರ್ಟಿ ಬರುತ್ತೆ, 6 ಮಾರ್ಕ್ಸ್ ಇವೆರಡಿನಿಂದ ಕಂಪಲ್ಸರಿ ಬರಲಾಗುತ್ತೆ. 6 ಮಾರ್ಕ್ಸ್ ಇಲ್ಲಿಂದ ಪಾರ್ಟಿ ಮಾತಾಡ್ತಾ ಇದ್ದೀನಿ, ಪಾರ್ಟಿ ಪಾರ್ಟಿ. ಮತ್ತು 4 ಮಾರ್ಕ್ಸ್ ನೋಡಿದ್ರೆ ಒಂದು ಕಂಟಿನ್ಯೂಟಿ ಮೇಲಿಂದ, ಕಂಟಿನ್ಯೂಟಿ ಮೇಲೆ ನಿಮಗೆ ಒಂದು ಪ್ರಶ್ನೆ ಬರಲಾಗುತ್ತೆ. ಸೊ ಅದೇ ರೀತಿ ಇನ್ನೊಂದು ಡಿಟರ್ಮಿನೆಂಟ್ ಮೇಲೆ ನಿಮಗೆ ಇನ್ನೊಂದು ಪ್ರಶ್ನೆ ಬರಲಾಗುತ್ತೆ. ನಾನು ಈ ರೀತಿ ಸಿಂಬಲ್ ಮಾಡ್ತಾ ಇದ್ದೆ ನೋಡಿ, 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಕಂಪಲ್ಸರಿ ಪಾರ್ಟ್ ಇನಿಂದ ಬರಲಾಗುತ್ತೆ. ಅಲ್ಲಿ ವೇರಿ ಮಾಡ್ಬೋದು, ಇದು ಇಂಟಿಗ್ರೇಷನ್ಗೆ ಮತ್ತು ಅವರು ಇಲ್ಲಿ ಕಂಟಿನ್ಯೂಟಿ ಅಟ್ಯಾಚ್ ಮಾಡ್ಬೋದು, ಅಥವಾ ಇಂಟಿಗ್ರೇಷನ್ ಪ್ರಾಪರ್ಟೀಸೊಂದಿಗೆ ಡಿಟರ್ಮೆಂಟನ್ನು ಸಹ ಅಟ್ಯಾಚ್ ಮಾಡ್ಬೋದು. ಅಲ್ಲಿ ಸಬ್ ಡಿವಿಷನ್ಸ್ ಇರುತ್ತೆ, ಅದು ಅವ್ರ ಮೇಲೆ ಡಿಪೆಂಡ್ ಆಗಿರೋದು. ಹಾಗಾಗಿ ನೀವು ಇಲ್ಲಿ ಮಿನಿಮಮ್ 3 ಪರ್ಫೆಕ್ಟ್ ಅಥವಾ 4 ಪರ್ಫೆಕ್ಟ್ ಆಗಿ, ಬಟ್ ಬೆಟರ್ ಇಂಟಿಗ್ರೇಷನ್ ಪ್ರಾಪರ್ಟೀಸ್ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮ್ಮ ಮೇಲೆ ಬಿಟ್ಟಿರೋದು, ನೀವು ಒಂದು ವೇಳೆ ಗ್ರಾಫ್ ನಿಮ್ಗೆ ಇಷ್ಟಿದ್ರೆ ಗ್ರಾಫ್ ಸಹ ಮಾಡ್ಬೋದು. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆದರೂ ಸಹ ಪ್ರಾಕ್ಟೀಸ್ ಮಾಡಿ, ಸೊ ಯು ಕ್ಯಾನ್ ಸೇವ್ ಟೈಮ್. ಬಟ್ ಪ್ರಾಪರ್ಟೀಸ್ ಇದು ನಿಮಗೆ ಟೈಮ್ ಸೇವ್ ಆಗುತ್ತೆ. ಇಂಟಿಗ್ರೇಷನ್ ಚೆನ್ನಾಗಿ ಅನಿಸಿಲ್ಲ ಅಂದರೆ ಎಲ್ ಪಿ ಪಿನ ನೀವು ಮಾಡ್ಕೊಳ್ಳಿ, ಇಟ್ಸ್ ಅಪ್ ಟು ಯು. ಓಕೆ, ಮತ್ತು ಆಮೇಲೆ ನಿಮಗೆ 5 ಮಾರ್ಕ್ಸ್ನ ನಾನು ಹೇಳಿದ್ದೀನಿ ಫಿಕ್ಸ್ ಆಗಿ. 5 ಮಾರ್ಕ್ಸ್ ಪ್ರಾಬ್ಲಮ್ ಬರಬೇಕಂತಂದರೆ ಒಂದು ರಿಲೇಷನ್ ಫಂಕ್ಷನಿಂದ ಬರುತ್ತೆ, ಡಿಟರ್ಮಿನೆಂಟ್ ಬರುತ್ತೆ, ಆಮೇಲೆ ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿಲಿಂದ ಬರುತ್ತೆ, ಆಮೇಲೆ ಇಂಟಿಗ್ರೇಷನಿಂದ ಬರುತ್ತೆ. ಓಕೆ, ಆಮೇಲೆ ಅಪ್ಲಿಕೇಶನ್ ಡೆರಿವೇಟಿವ್ಸ್ನಿಂದ ಬರುತ್ತೆ. ಎಸ್, ಅಪ್ಲಿಕೇಶನ್ ಇಂಟಿಗ್ರೇಷನ್, ಡಿಫ್ರೆನ್ಷಿಯಲ್ ಈಕ್ವೇಷನ್, 3D ಜಿಯೋಮೆಟ್ರಿ, ಮತ್ತು ಪ್ರೊಬಾಬಿಲಿಟಿ. ಟೋಟಲ್ 10 ಪ್ರಶ್ನೆಗಳನ್ನು ಕೇಳಲಾಗುತ್ತೆ, ಅದರಲ್ಲಿ ನಿಮಗೆ 6 ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಸೊ ಮುಂಬರುವಂಥ ವೀಡಿಯೋದಲ್ಲಿ ನಾನು ನಿಮಗೆ ಚಾಪ್ಟರ್ಸ್ ಡೀಟೇಲ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ನಾನು ಯಾವ ರೀತಿ ನಿಮಗೆ ಗೈಡ್ ಮಾಡಿದ್ದೀನಿ ಅದೇ ರೀತಿ ನೀವು ಹೋದ್ರೆ ನೀವು ತುಂಬ ಚೆನ್ನಾಗಿ ನೀವು ಸ್ಕೋರ್ ಮಾಡ್ಬೋದು. ಯಾಕೆಂದರೆ ನಾನು ಈ ಒಂದು ಫೀಲ್ಡಲ್ಲಿ 14 ವರ್ಷದಿಂದ ಇದ್ದೀನಿ, 2006 ನಾನು ಇದರಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಐ ಹೋಪ್ ನಿಮಗೆ ನನ್ನ ಗೈಡ್ಲೈನ್ಸ್ನಿಂದ ನಿಮಗೆ ಈಸಿಯಾಗಿ ನೀವು ಸ್ಕೋರ್ ಮಾಡಿ. ಯಾಕೆಂದರೆ ಭಾಳಷ್ಟು ನಮ್ಮ ವಿದ್ಯಾರ್ಥಿಗಳು ಆಲ್ರೆಡಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ, 100 ಭಾಳಷ್ಟು ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ. ಸೊ ಈ ಒಂದು ಯೂಟ್ಯೂಬ್ ಚಾನಲ್ ತೆಗೆದಿರೋ ಉದ್ದೇಶ ಏನಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಚೆನ್ನಾಗಿ ಸ್ಕೋರ್ ಮಾಡಲಿ ಮ್ಯಾಥಮೆಟಿಕ್ಸ್ನ ಉದ್ದೇಶ. ಅದೇ ರೀತಿ ನಿಮಗೆ ನೋಡಿ ಒಂದು ವೇಳೆ ಸ್ಟಡಿ ಮಟೀರಿಯಲ್ಸ್ ನಿಮಗೆ ಒಳ್ಳೆ ಸ್ಟಡಿ ಮಟೀರಿಯಲ್ಸ್ ಬೇಕಿತ್ತಂದರೆ ನೀವು ಚಾನಲ್ ಅಂದರೆ ನೀವು ಮೆಂಬರ್ಶಿಪ್ನ ಪಡೆದುಕೊಳ್ಬೋದು. ಮೆಂಬರ್ಶಿಪ್ ಮುಖಾಂತರ ನಾನು ನಿಮಗೆ PCMB ಪಾಸಿಂಗ್ ಪ್ಯಾಕೇಜ್ ಆಗಲಿ, ಸ್ಕೋರಿಂಗ್ ಪ್ಯಾಕೇಜ್ ನಾನು ನಿಮಗೆ ಕೊಡ್ತೇನೆ. ಮತ್ತು ಅದೇ ರೀತಿ ನಿಮಗೆ ಗೈಡ್ಸ್ ಮಾಡ್ತೀನಿ ಯಾವ ರೀತಿ ನೀವು ಸ್ಕೋರ್ ಮಾಡ್ಬೋದು ಅಂತ ಹೇಳಿ. ನಿಮಗೆ ಇಷ್ಟಾದರೆ ಮೆಂಬರ್ಶಿಪ್ನ ಪಡೆದುಕೊಳ್ಬೋದು. ಅದಕ್ಕಾಗಿ ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅದನ್ನು ಕ್ಲಿಕ್ ಮಾಡಿ ಅಲ್ಲಿರುವಂಥ ಕಂಡೀಷನ್ಸ್ನೆಲ್ಲ ಓದಿ ನೀವು ಮೆಂಬರ್ಶಿಪ್ನ ಪಡೆದುಕೊಳ್ಬೋದು. ಬಟ್ ನಿಮಗೆ ಭಾಳಷ್ಟು ಯೂಸ್ಫುಲ್ ಇದೆ ನಿಮ್ಮ ಮೆಂಬರ್ಶಿಪ್ನ ತೆಗೆದುಕೊಂಡ್ರೆ. ಹಾಗೂ ಮತ್ತು ಅಲ್ಲಿ ನಿಮ್ಮ ವೀಡಿಯೋಸ್ ನಾನು ನಿಮಗೆ ನನಗೆ ಅಲ್ಲಿ ಮೆಂಬರ್ಶಿಪ್ ತೆಗೆದುಕೊಂಡ ವಿದ್ಯಾರ್ಥಿಗಳು ಭಾಳಷ್ಟು ವೀಡಿಯೋಸ್ನ ಪ್ರೊವೈಡ್ ಮಾಡ್ತೇನೆ. ಮೆಂಬರ್ಶಿಪ್ ಪಡ್ಕೊಂಡಿಲ್ಲ ಅಂದ್ರೆ ವೀಡಿಯೋಸ್ ಇರುತ್ತೆ, ಭಾಳಷ್ಟು ಅಷ್ಟೊಂದು ವೀಡಿಯೋಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗೋದಿಲ್ಲ. ಮೆಂಬರ್ಶಿಪ್ ತೆಗೆದುಕೊಂಡ ವಿದ್ಯಾರ್ಥಿಗಳು ಭಾಳಷ್ಟು ವೀಡಿಯೋಲಿ ಅವೈಲೇಬಲ್ ಆಗುತ್ತೆ. ಡೀಟೇಲ್ ಎಕ್ಸ್ಪ್ಲನೇಷನ್ ವೀಡಿಯೋಸ್ ಅಲ್ಲಿ ಸಿಗುತ್ತೆ, ಫಿಕ್ಸ್ಡ್ ಕ್ವಶನ್ಸ್ ಇರುತ್ತೆ ಗ್ಯಾರಂಟೀಡ್, ಮತ್ತು ನಿಮಗೆ 90+ ಮಿನಿಮಮ್ ಸ್ಕೋರ್ ಮಾಡುವಂಥ ಪ್ರಶ್ನೆಗಳನ್ನು ಸಾಲಿ ನಿಮಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಮಾಡಿ ಹೇಳ್ತೇನೆ. ಸೊ ಈ ವೀಡಿಯೋದಲ್ಲಿ ಇಷ್ಟೇ. ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ಸೊ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಸೊ ಅವರಿಗೂ ಇದರ ಬೆನಿಫಿಟ್ ಆಗಲಿ. ಸೊ ವೀಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.